ಓಂ ನಮಃ ಶಿವಾಯ. ಎಲ್ಲ ಆತ್ಮೀಯ ಬಂಧುಗಳಿಗೆ ಈ ದಿನದ ಜ್ಞಾನದ ಬೆಳಕಿನ ಜೀವಂತ ಮೌಲ್ಯಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ಕಳೆದ ಸಂಚಿಕೆಗಳಲ್ಲೂ ಕೂಡ ನಾವು ಹಲವಾರು ಜೀವಂತ ಮೌಲ್ಯಗಳ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೇವೆ. ತಮಗೆಲ್ಲರಿಗೂ ಈಗಾಗಲೇ ಸ್ಪಷ್ಟವಾಗಿದೆ, ಆತ್ಮದ ಸೌಂದರ್ಯವೇ ಮೌಲ್ಯ. ಹೀಗೆ ಶರೀರವನ್ನು ಅಂದವಾಗಿ ಕಾಣಲೇಬೇಕೆಂದು ನಾವು ಬಹಳ ಮೇಕಪ್ ಮಾಡಿಕೊಳ್ತೇವೆ, ಅಂದರೆ ಸೌಂದರ್ಯದ ಬಗ್ಗೆ ಬಹಳ ಕಾಳಜಿ ವಹಿಸ್ತೇವೆ. ಹಾಗೆ ಒಳಗಡೆ ಇರ್ತಕ್ಕಂಥ ಆತ್ಮ ಬಹಳ ಸುಂದರವಾಗಿದೆ. ಆದರೆ ನಮ್ಮ ಮೌಲ್ಯಗಳಲ್ಲಿ ವ್ಯತ್ಯಾಸವಿದ್ದಾಗ, ನಮ್ಮಲ್ಲಿ ಆಧ್ಯಾತ್ಮಿಕತೆಯ ಜ್ಞಾನ ಕೊರತೆ ಇದ್ದಾಗ, ನಮ್ಮ ಮನಸ್ಸು ಬೇಸರವಾದಾಗ, ನಮ್ಮ ಬುದ್ಧಿ ಸ್ವಚ್ಛವಿಲ್ಲದೇ ಇದ್ದಾಗ, ನಮ್ಮ ಚಿತ್ತ ಅಲಿತ ಇದ್ದಾಗ, ನಮ್ಮ ಒಳಗಡೆ ಅಹಂಕಾರ ಹೆಚ್ಚಾದಾಗ ಆತ್ಮದ ಸೌಂದರ್ಯ ಕೂಡ ನಮಗೆ ಕಂಡು ಬರೋದಿಲ್ಲ. ಆತ್ಮೀಯರೇ, ಈ ಸಂದರ್ಭದಲ್ಲಿ ನಾನು ಒಂದು ವಚನದೊಂದಿಗೆ ನಿಮ್ಮ ಜೊತೆಗೆ ಚರ್ಚೆ ಮಾಡಲಿದ್ದೇನೆ. ಶಿವಶರಣೆ ಅಕ್ಕ ಮಹಾದೇವಿಯವರು ಆತ್ಮದ ಸೌಂದರ್ಯದ ಕುರಿತು ಈ ರೀತಿಯಾಗಿ ವರ್ಣಿಸಿದ್ದಾರೆ. ಕಾಯ ಕರ್ರನೆ ಕಂದಿದರೇನು, ಕಾಯ ಮಿರ್ರನೆ ಮಿಂಚಿದ್ದರೇನು, ಅಂತರಂಗ ಶುದ್ಧವಾದ ಬಳಿಕ ಕಾಯವೇನಾದಡೆ ಏನಯ್ಯ, ಚೆನ್ನ ಮಲ್ಲಿಕಾರ್ಜುನನೊಳಿದ ಬಳಿಕ ಕಾಯವೇನಾದಡೆ ನಿಮಗೇನಯ್ಯ. ಅಂದರೆ ಆತ್ಮ ಸೌಂದರ್ಯ ವರ್ಣಿಸೋದಿಕ್ಕಾಗಲ್ಲ. ಶರೀರದ ಸೌಂದರ್ಯವನ್ನು ನಾವು ಕರ್ರೆಗಿದ್ದಾರೆ, ಕೆಂಪುಗಿದ್ದಾರೆ ಅಂತ ವರ್ಣಿಸ್ತೇವೆ. ಕಾಯ ಎಷ್ಟೇ ಕೆಂಪುಗಿದ್ರೂ ಕೂಡ ಒಂದಲ್ಲ ಒಂದು ದಿವಸ ಅದರ ಸೌಂದರ್ಯವನ್ನು ಕಳ್ಕೊಳ್ಳುತ್ತೆ. ಆದರೆ ನಾವು ವಿನಾಶ ಆಗುವಂತಹ ಈ ಶರೀರಕ್ಕೆ ಬೆಲೆ ಕೊಟ್ಟು ಅದಕ್ಕೆ ನಾವು ಏನಾಗ್ತೇವೆ, ಸಂಪೂರ್ಣವಾಗಿ ನಮ್ಮ ಮನಸ್ಸಿನ ಹತೋಟಿಯನ್ನು ಕಳ್ಕೊಂಬಿಡ್ತೇವೆ, ಮೋಹಿತರಾಗ್ತೇವೆ. ಯಾವಾಗ ನಾವು ಶರೀರದಲ್ಲಿ ಸುಖ ಇದೆ ಅಂತ ಮುಳುಗಿ ಆತ್ಮದ ಸುಖವನ್ನು ಕಳ್ಕೊಂಬಿಡ್ತೇವೆ, ಆಗ ಆತ್ಮದ ಸೌಂದರ್ಯ ಕಳೆದು ಹೋಗುತ್ತೆ. ಜೀವನದಲ್ಲಿ ಇವತ್ತಿನ ಒಂದು ವರ್ತಮಾನದ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಶರೀರದ ಸೌಂದರ್ಯದಲ್ಲಿ ಸುಖವೆಂದು ಬೆರಗಾಗ್ತಾ ಇದ್ದಾರೆ. 24 ಗಂಟೆ ಟಿ ವಿ, ಮೊಬೈಲ್, ಪೋಸ್ಟರ್ಸ್, ನೆಟ್, ವಾಟ್ಸ್ಯಾಪ್, ಇವುಗಳಲ್ಲಿ ದೇಹದ ಸೌಂದರ್ಯದ ಕುರಿತೇ ಯೋಚನೆ ಮಾಡ್ತಾ ಇದ್ದಾರೆ, ಹೊತ್ತು ಆತ್ಮದ ಸೌಂದರ್ಯ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಸ್ಪಷ್ಟ ಇದೆ, ಇದು ಪರ್ಮನೆಂಟ್ ಅಲ್ಲ, ಈ ಶರೀರ ಪರ್ಮನೆಂಟ್ ಅಲ್ಲ. ಆದರೂ ಕೂಡ ಅಜ್ಞಾನದ ಕೊರತೆ ಇದೆ. ಆತ್ಮೀಯರೇ, ಮನುಷ್ಯನಲ್ಲಿ ಸುಂದರತೆ ಸೌಂದರ್ಯತೆ ಕಾಣಿಸೋದೇ ಆಧ್ಯಾತ್ಮಿಕ ಜ್ಞಾನದ ಸ್ಪಷ್ಟೀಕರಣ. ಎಲ್ಲಿ ತನಕ ಆಧ್ಯಾತ್ಮಿಕ ಜ್ಞಾನದ ಸ್ಪಷ್ಟತೆ ಇರೋದಿಲ್ಲ, ಅಲ್ಲಿ ತನಕ ಶರೀರದ ಸುಂದರತೆಯ ಕಡೆನೇ ನಮ್ಮ ಮನಸ್ಸು ವಾಲ್ತಾ ಇರುತ್ತೆ. ನಮ್ಮ ಒಳಗಡೆ ಇರ್ತಕ್ಕಂತಹ ಖುಷಿ, ನಮ್ಮ ಒಳಗಡೆ ಇರ್ತಕ್ಕಂಥ ಆನಂದ, ನಮ್ಮ ಒಳಗಡೆ ಇರ್ತಕ್ಕಂಥ ಸಂತುಷ್ಟತೆ, ವಿನಯ ಕಾಣಿಸೋದು ಆತ್ಮದ ಸೌಂದರ್ಯ ಬೆಳೆಸಿದಾಗ. ಆತ್ಮದ ಸೌಂದರ್ಯ ಬೆಳೆಸೋದಕ್ಕೆ ಪರಮಾತ್ಮನ ಜ್ಞಾನ ಅತ್ಯವಶ್ಯಕತೆ. ಹೇಳ್ತಾರಲ್ಲ, ಪರಮಾತ್ಮ ಶಿವನಿಗೆ ಒಂದು ಮಹಿಮೆಯನ್ನು ಕೂಡ ಎಲ್ಲರೂ ಕೂಡ ಹೇಳುತ್ತಾ ಬರುತ್ತೇವೆ. ಏನಂತ ಹೇಳ್ತಾರೆ, ಸತ್ಯಂ ಶಿವಂ ಸುಂದರಂ. ಸತ್ಯಂ ಅಂದರೆ ಸನಾತನ, ಅನಂತ. ಶಿವಂ ಅಂದರೆ ಆತ್ಮದ ಕಲ್ಯಾಣಕಾರಿ, ಆತ್ಮದ ಉದ್ಧಾರ ಮಾಡುವವನು. ಹಾಗೆ ಸುಂದರಂ ಅಂತ ಹೇಳಿದರೆ ಪರಮಾತ್ಮನ ಸುಂದರತೆ ಯಾವತ್ತೂ ಕೂಡ ಕಳ್ಕೊಳ್ಳಲ್ಲ. ಸುಂದರನಾದ ಪರಮಾತ್ಮ ನಮಗೆ ಕೊಡುವ ಜ್ಞಾನ ಏನಿದೆ, ನಮಗೆ ಕೊಡ್ತಕ್ಕಂತಹ ಒಂದು ಜೀವನದ ಮೌಲ್ಯಗಳ ಶಿಕ್ಷಣ ಏನಿದೆ, ಇದರಿಂದ ಮಾತ್ರನೇ ಆತ್ಮನನ್ನು ನಾವು ಅರ್ಥಕೊಳ್ಳಕ್ಕೆ ಸಾಧ್ಯ. ಪರಮಾತ್ಮ ಸುಂದರನಾಗಿದ್ದಾನೆ ಅಂದ ಮೇಲೆ ಅವನ ಸುತರು, ಅವನ ಸಂತಾನರು, ಅವನ ಮಕ್ಕಳಾದಂತಹ ನಾವು ಕೂಡ ಸುಂದರರೇ. ಆದರೆ ಆತ್ಮನನ್ನು ನೋಡುವಂತಹ ಕನ್ನಡಿ ನಮ್ಮ ಬಳಿ ಇಲ್ಲ. ಶರೀರವನ್ನು ನೋಡ್ತಾ 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 ಶರೀರದ ಸುಂದರತೆಗೆ ನಾವು ವಶೀಭೂತರಾಗ್ತಾ ಹೋಗ್ತೇವೆ. ಯಾವಾಗ ಶರೀರದ ಸುಂದರತೆಗೆ ಬೆರಗಾಗ್ಬಿಡ್ತೇವೆ, ಆಗ ಅಮೂಲ್ಯವಾದಂಥ ಆತ್ಮದ ಸುಖ,
ಆತ್ಮದ ಶಕ್ತಿ, ಆತ್ಮದ ಜ್ಞಾನ, ಆತ್ಮದ ಮೌಲ್ಯಗಳಿಂದ ಭಿನ್ನ ಆಗಿಬಿಡ್ತೇವೆ. ಅಂದರೆ ಅದರಿಂದ ನಾವು ಬೇರೆ ಆಗಿಬಿಡ್ತೇವೆ. ಆತ್ಮೀಯರೇ, ಜೀವನದಲ್ಲಿ ಇದು ಒಂದು ಕಲೆಯನ್ನು ಬೆಳೆಸ್ಕೋಬೇಕು. ಹೇಳ್ತಾರಲ್ಲ, ಕಲೆ ಇದ್ದ ಕಡೆ ಬೆಲೆ ಇರುತ್ತೆ ಅಂತ. ಹಾಗೆ ಇದು ಒಂದು ಕಲೆ, ಆರ್ಟ್. ನಾವು ಈ ಆರ್ಟಿನ ಮೂಲಕ ಆತ್ಮನ ಜಾಗೃತವಾಗಿ ಇಟ್ಕೋಬೋದು. ಆತ್ಮೀಯರೇ, ಈ ದಿನ ಕೂಡ ನಾನು ಕಳೆದ ಸಂಚಿಕೆಗಳಲ್ಲಿ ಹೇಗೆ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೆ, ಜೀವಂತ ಮೌಲ್ಯಗಳು, ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್ಸ್, ಅಕ್ಸೆಪ್ಟೆನ್ಸ್, ಲವ್, ಹೀಗೆ ಹಲವಾರು ವಿಷಯಗಳನ್ನು ನಾವು ಮಾತಾಡಿದ್ವಿ. ಇವತ್ತು ಕೂಡ ಜೀವಂತ ಮೌಲ್ಯಗಳಲ್ಲಿ ಅತ್ಯ ಅಮೂಲ್ಯವಾದಂತಹ ಮತ್ತೊಂದು ಮೌಲ್ಯದ ಬಗ್ಗೆ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲು ಬಯಸುತ್ತೇನೆ. ಅದಾಗಿದೆ ಫರ್ಗಿವ್ ಆ್ಯಂಡ್ ಫರ್ಗೆಟ್. ಕ್ಷಮೆ ಮಾಡಿ, ಕ್ಷಮಿಸಿ ಹಾಗೂ ಮರೆತು ಹೋಗಿ. ಫರ್ಗಿವ್ನೆಸ್ ಜೀವನದಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಜೀವನದಲ್ಲಿ ನಾವು ಎಲ್ಲರನ್ನ ಪ್ರೀತಿಸ್ತೇವೆ, ಪ್ರೀತಿಯನ್ನು ಕೂಡ ನಾವು ರಾಂಗಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆತ್ಮದ ಜೊತೆಯಲ್ಲಿ ಪ್ರೀತಿ ಇದೆ ಅಂತ ಹೇಳಿದಾಗ ಅದು ನಿಜವಾದ ಪ್ರೀತಿ. ದೇಹದ ಜೊತೆಯಲ್ಲಿ ಪ್ರೀತಿ ಇದೆ ಅಂದರೆ ಅದು ವ್ಯಾಮೋಹ ಅಥವಾ ಮೋಹದ ಬಂಧನ ಅಂತ ಹೇಳ್ಬೋದು. ಆತ್ಮೀಯರೇ, ನಾವು ಯಾರನ್ನು ಪ್ರೀತಿಸ್ತೇವೆ ಅವರ ಜೊತೆಗೆ ನಮ್ಮ ಪ್ರೀತಿಯನ್ನು ಹಂಚಿಕೊಳ್ತೇವೆ, ಅವರ ಜೊತೆಗೆ ನಮ್ಮ ಎಲ್ಲ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ತೇವೆ. ಆದರೆ ಒಂದು ತಪ್ಪು ನಾವು ಮಾಡೋದೇನು ಅಂದರೆ, ಎಲ್ಲರನ್ನ ಪ್ರೀತಿಸ್ತೇವೆ ಆದರೆ ನಮ್ಮನ್ನು ನಾವು ಪ್ರೀತಿಸೋದಿಲ್ಲ. ಅಂದರೆ ಸ್ವಯಂ ಅನಂತ ಅಮರ ಅವಿನಾಶಿ ಆದಂತಹ ನಿರಾಕಾರ ಸ್ವರೂಪ ಆಗಿರ್ತಕ್ಕಂತಹ ಚೈತನ್ಯ ಆತ್ಮನನ್ನು ನಾವು ಯಾವತ್ತೂ ಕೂಡ ಪ್ರೀತಿಸಲ್ಲ. ಒಂದು ವೇಳೆ ನಾವು ಆತ್ಮನನ್ನು ಪ್ರೀತಿಸುವುದಾದರೆ ನಾವು ಎಂದೂ ಕೂಡ ಮನಸ್ಸಿನ ದುಃಖದಲ್ಲಿ ತನ್ಮಯವಾಗುವುದಿಲ್ಲ. ಏಕೆಂದರೆ ಎಷ್ಟೆಷ್ಟು ನಾವು ಮನಸ್ಸು ದುಃಖದಲ್ಲಿ ತನ್ಮಯ ಆಗ್ತಾ ಹೋಗ್ತೇವೆ, ಎಷ್ಟೆಷ್ಟು ನಮ್ಮ ಒಳಗಡೆ ಬಲಹೀನತೆ ಆಗ್ತಾ ಹೋಗುತ್ತೆ, ಅಷ್ಟಷ್ಟು ಆತ್ಮದ ಶಕ್ತಿ ಕುಗ್ಗಿ ಹೋಗುತ್ತೆ, ಆತ್ಮದ ಶಕ್ತಿ ಬಾಡಿ ಹೋಗುತ್ತೆ, ಆತ್ಮದ ಶಕ್ತಿ ವೀಕ್ ಆಗ್ತಾ ಹೋಗುತ್ತೆ, ದುರ್ಬಲ ಆಗ್ತಾ ಹೋಗುತ್ತೆ. ಆತ್ಮೀಯ ಬಂಧುಗಳೇ, ನಾವೆಲ್ಲ ಕೂಡ ಈ ದೇಹದಲ್ಲಿರ್ತಕ್ಕಂತಹ ಸುಂದರವಾದಂಥ ಆತ್ಮ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ಅವರವರದೇ ಕರ್ಮದ ಫಲಗಳಾಗಿ ಪಾತ್ರ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಕರ್ಮದ ಬಂಧನದಲ್ಲಿ ಬಂದಂಥವರೇ. ನಮಗೆ ಆತ್ಮದ ದೃಷ್ಟಿ ಇಲ್ಲದ ಕಾರಣ ಪ್ರತಿಯೊಬ್ಬರೂ ಯಾವುದೇ ನಮ್ಮ ಜೊತೆಯಲ್ಲಿ ಒಂದು ಪ್ರಕಾರದ ವ್ಯವಹಾರದಲ್ಲಿ ಬಂದಾಗ ನಾವು ಇವರ ಕಾರಣನೇ ನನಗೆ ದುಃಖ ಅಂತ ನಾವು ತೀರ್ಮಾನಿಸ್ಕೊಳ್ತೇವೆ, ಇವರ ಕಾರಣನೇ ನನ್ನ ಮನಸ್ಸಿಗೆ ನೋವಾಯಿತು ಅಂತ ಅಂದ್ಕೊಳ್ತೇವೆ. ನೋಡಿ, ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ಹೇಳ್ತಿರ್ತಾರೆ, ಯು ಹರ್ಟ್ ಮೀ, ನಿನ್ನ ಕಾರಣದಿಂದ ನನಗೆ ನೋವಾಯಿತು ಅಂತ. ಜಗತ್ತಲ್ಲಿ ನಮ್ಮ ಒಳಗಡೆ ಇರ್ತಕ್ಕಂಥ ಹರ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಮ್ಮ ಚಾಯ್ಸ್, ನಮ್ಮ ಆಯ್ಕೆ. ಈಗ ನೋಡಿ, ಕೆಲವೊಬ್ಬರು ಏನು ಮಾಡ್ತಾರೆ, ಒಬ್ಬರು ಯಾರಾದರೂ ಒಂದು ಮಾತನ್ನು ಅಂದ ತಕ್ಷಣ 5 ನಿಮಿಷದವರೆಗೂ ಆ ಮಾತಿನ ಬಗ್ಗೆ ಯೋಚನೆ ಮಾಡಿ, ನಾನು ಯಾಕೆ ಇದರ ಬಗ್ಗೆ ಇಷ್ಟು ಯೋಚನೆ ಮಾಡಬೇಕು, ಅವ್ರು ಅಂದಿರೋದು ಅವರಿಗೆ ಸೇರಿರೋದು, ನಾನು ಯಾಕೆ ಇದನ್ನು ತಗೋಬೇಕು, ನಂದೇನೂ ತಪ್ಪಿಲ್ಲ ಅಂದಾಗ ನಾನು ಯಾಕೆ ಹರ್ಟ್ ಮಾಡ್ಕೋಬೇಕು ಅಂತ ಅಲ್ಲಿಗೆ ಬಿಟ್ಬಿಡ್ತಾರೆ. ಇನ್ನು ಕೆಲವರು ಅದನ್ನು ತಿಂಗಳಾಂಗಟ್ಲೆ ಇಟ್ಕೊಳ್ತಾರೆ, ಇನ್ನು ಕೆಲವರು ವರ್ಷಾಂಗಟ್ಲೆ ಇಟ್ಕೊಳ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿರೋದು ಹೂ ಹರ್ಟ್ ಹೂ ಅಂತ, ಯಾರಿಗೆ ಯಾರು ಹರ್ಟ್ ಮಾಡ್ತಾರೆ ಅಂತ. ನಮಗೆ ನಾವೇ ಸರಿಯಾದ ರೀತಿಯಲ್ಲಿ ಸ್ಪಷ್ಟ ಮಾಡಿಕೊಂಡ್ರೆ ಜಗತ್ತಿನಲ್ಲಿ ಫರ್ಗಿವ್ನೆಸ್ ಅಂದರೆ ಕ್ಷಮೆ ಮಾಡೋದು. ಕೆಲವೊಂದ್ಸತಿ ಏನಾಗುತ್ತೆ, ಅನ್ಯರು ಬಂದು ನಮ್ಮೊಂದಿಗೆ ಕ್ಷಮೆ ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಪ್ರಕಾರ ಅವರು ತಪ್ಪು ಅಂತಿರುತ್ತೆ, ನಾವು ಕರೆಕ್ಟ್ ಅಂತ ಇರುತ್ತೆ. ನಮ್ಮನ್ನು ಯಾವುದಾದ್ರೂ ಒಂದು ರೀತಿ ನಿಂದನೆ ಆಗೋ ರೀತಿಯಲ್ಲಿ ಮಾತನಾಡಿರ್ಬೋದು ಅಥವಾ ನಮ್ಮ ಮನಸ್ಸಿಗೆ ಬೇಸರ ಆಗೋ ರೀತಿ ಮಾತಾಡಿರ್ಬೋದು, ಅವರ ಒಂದು ದೃಷ್ಟಿಕೋನದಲ್ಲಿ ಅವರು ಸರಿ ಇರಬಹುದು, ಅವರು ಅದನ್ನು ಯಾವುದೇ ರೀತಿಯಲ್ಲಿ ಮನಸ್ಸಿಗೆ ಹಚ್ಕೊಳ್ಳೋದೇ ಇರ್ಬೋದು. ಆದರೆ ನಾವು ಮನಸ್ಸಿಗೆ ಹಚ್ಕೊಂಡು ದಿನ ರಾತ್ರಿ ತಿಂಗಳಾಂಗಟ್ಲೆ ಕೊರಕ್ತಾ ಇದ್ದೀವಿ ಅಂದರೆ ನೀವೇ ಯೋಚನೆ ಮಾಡಿ,
ನಮ್ಮ ಆತ್ಮದ ಶಕ್ತಿಯನ್ನು ನಾವು ಎಷ್ಟು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ ಏನು ತಿಳಿಯಪಡೆಯುವುದೇನೆಂದರೆ, ನಮ್ಮ ಆತ್ಮ ವೀಕ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ತನ್ನ ನಿಜವಾದಂಥ ಸ್ಪಷ್ಟ ಜ್ಞಾನ ಇಲ್ಲದೇ ಇದ್ದಾಗ. ಆತ್ಮೀಯ ಬಂಧುಗಳೇ, ಬೇರೆಯವರು ಅನ್ಯರು ನಮ್ಮ ಬಗ್ಗೆ ಏನು ಮಾತನಾಡಿದ್ರೂ ಕೂಡ ನಾವು ನಿಜಕ್ಕೂ ತೀರ್ಮಾನ ಒಳಗಡೆ ತಗೊಳ್ಳಬೇಕಾಗಿದೆ. ಆ ತೀರ್ಮಾನದ ಆಧಾರದ ಮೇಲೆ ನಾವು ಎಷ್ಟು ಸಮಯ ಅದರಲ್ಲಿ ಹರ್ಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಲಾಗುತ್ತೆ. ಅನ್ಯರು ಕೆಲವೊಮ್ಮೆ ನಮ್ಮ ಜೊತೆಯಲ್ಲಿ ಬಂದು ಸಾರಿ ಕೇಳ್ತಾರೆ, ಕ್ಷಮೆ ಕೇಳ್ತಾರೆ, ಆದರೂ ಕೂಡ ನಾನು ಒಳಗಡೆ ಹರ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ, ಖಂಡಿತವಾಗಿಯೂ ನಾವು ನಮ್ಮನ್ನು ಕ್ಷಮಿಸಿಕೊಂಡಿಲ್ಲ. ಫರ್ಗಿವ್ನೆಸ್, ಒಳಗಡೆ ನಾವು ಫರ್ಗಿವ್ ಮಾಡಿಲ್ಲ. ಎಲ್ಲಿ ತನಕ ನಾವು ಫರ್ಗಿವ್ ಮಾಡಲ್ಲ ಅಲ್ಲಿ ತನಕ ಫರ್ಗೆಟ್ ಆಗಲ್ಲ, ಅಂದರೆ ಅದು ನಮಗೆ ಮರೆತು ಹೋಗೋದಿಲ್ಲ. ಎಷ್ಟೋ ಬಾರಿ ನಾವು ಜೀವನದ ಅನೇಕ ಸಂಗತಿಗಳಲ್ಲಿ ಇದನ್ನು ಗಮನಿಸ್ತಾ ಬರ್ತೇವೆ. ಯಾವುದಾದರೂ ಒಂದು ವಿಷಯದಲ್ಲಿ ಎಲ್ಲಾದರೂ ಕಾನ್ಫ್ಲಿಕ್ಟ್ ಘರ್ಷಣೆಗಳಲ್ಲಿ ಒಳಗಾಗ್ತೇವೆ. ಘರ್ಷಣೆ ಅನ್ನೋದು ಕೇವಲ ಮಾತಿನಿಂದ ಆಗುತ್ತೆ ಅಥವಾ ಕ್ರಿಯೆ ವರ್ತನೆಯಿಂದ ಆದರೆ ಮಾತ್ರ ಅಲ್ಲ. ಘರ್ಷಣೆ ಮೊದಲು ನಮ್ಮ ಮನಸ್ಥಿತಿಯಿಂದ ಆಗುತ್ತೆ, ನಮ್ಮ ಮನಸ್ಸಿನಿಂದ ಆಗುತ್ತೆ. ನಮ್ಮ ಆಲೋಚನೆಗಳಲ್ಲಿ ಅನ್ಯರ ಬಗ್ಗೆ ವಿಪರೀತವಾದ ಭಾವನೆಗಳಿದ್ದಾಗ ಅಲ್ಲಿಂದನೇ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ. ಈಗ ತಿಳ್ಕೊಳ್ಳೋಣ, ಇನ್ ಎರಡು ಪರ್ಸನ್ ಇರ್ತಾರೆ, ಎಕ್ಸ್ ಮತ್ತು ವೈ. ಎರಡು ಎಕ್ಸ್ ಅನ್ನೋ ಮತ್ತು ವೈ ಅನ್ನೋವಂತಹ ಇಬ್ಬರು ಮಧ್ಯದಲ್ಲಿ ಘರ್ಷಣೆ ಆಗಬೇಕಾದ್ರೆ ಸ್ಟಾರ್ಟಿಂಗ್ ಒಬ್ಬರಿಂದನೇ ಆಗಿರುತ್ತೆ. ಆ ಘರ್ಷಣೆ ಮತ್ತೆ ರಿಸಾಲ್ವ್ ಅಂದರೆ ಸಮಾಪ್ತಿ ಆಗಬೇಕಾದ್ರೆ ಒಬ್ಬರಿಂದನೇ ಆಗಬೇಕು. ಘರ್ಷಣೆ ಅಂತಕ್ಕಂಥದ್ದು, ಕಾನ್ಫ್ಲಿಕ್ಟ್ ಆಗ್ತಕ್ಕಂಥದ್ದು ಒಳಗಡೆ ಇರ್ತಕ್ಕಂತಹ ನಮ್ಮ ಕ್ವಾಲಿಟಿ ಆಫ್ ಆಲೋಚನೆಗಳ ಆಧಾರದ ಮೇಲೆ ಕ್ರಿಯೇಟ್ ಆಗುತ್ತೆ. ನಾವು ಯಾವಾಗ ವಿಪರೀತವಾಗಿ ಅನ್ಯರ ದೋಷಗಳನ್ನು ಹುಡುಕಿಟ್ಟಿರ್ತೇವೆ, ಅನ್ಯರನ್ನು ನಾವು ಪ್ರತಿಯೊಂದಕ್ಕೂ ಜವಾಬ್ದಾರಿ ಅಂತ ತಿಳ್ಕೊಳ್ತೇವೆ, ನಮ್ಮ ಒಳಗಡೆ ಯಾವತ್ತೂ ಪರಿವರ್ತನೆ ಕಾಣೋದಿಲ್ಲ. ಈ ರೀತಿ ಮಾಡ್ತಾ ಹೋದಾಗ ಒಳಗಡೆ ಇರ್ತಕ್ಕಂಥ ಮನಸ್ಸು ಅಶಾಂತವಾಗಿರುತ್ತೆ. ಮನಸ್ಸು ಅಶಾಂತವಾಗಿದ್ದು ಜೀವನದಲ್ಲಿ ಎಲ್ಲವನ್ನು ಕೂಡ ನಾನು ಪಡ್ಕೊಂಡ್ರೂ ಕೂಡ ಪ್ರಯೋಜನ ಆದರೂ ಏನು? ಇದು ನನ್ನ ಒಂದು ಅಮೂಲ್ಯವಾದ ಮೌಲ್ಯವಲ್ಲವೇ? ಫರ್ಗಿವ್ನೆಸ್, ಕ್ಷಮಿಸುವಂತಹ ಗುಣ ನಮ್ಮಲ್ಲಿ ಬೆಳೆಸ್ಕೊಂಡಿರಬೇಕು. ಯಾರು ಕ್ಷಮಿಸುವಂಥ ಗುಣವನ್ನು ಬೆಳೆಸ್ಕೊಂಡಿರ್ತಾರೆ ಅವರ ಹೃದಯ ಯಾವಾಗಲೂ ಕೂಡ ವಿಶಾಲವಾಗಿರುತ್ತೆ. ವಿಶಾಲವಾದ ಹೃದಯ ಸೌಂದರ್ಯವಾಗಿರುತ್ತೆ, ಸೌಂದರ್ಯವಾದಂತಹ ಹೃದಯ ಎಲ್ಲರಿಗೂ ಪ್ರಿಯವಾಗಿರುತ್ತೆ. ಆತ್ಮೀಯರೇ, ಅದಕ್ಕೆ ಪ್ರೀತಿಯ ಸಂಕೇತವನ್ನು ಹಾರ್ಟ್ ಸಿಂಬಲ್ ತೋರಿಸ್ತಾರೆ. ಲವ್ ಈಸ್ ಹಾರ್ಟ್ ಅಂತ ಹೇಳ್ತಾರಲ್ಲ, ಯು ಹ್ಯಾವ್ ಬ್ರೋಕನ್ ಮೈ ಹಾರ್ಟ್ ಅಂತ ಹೇಳ್ತಾರೆ. ನಿನ್ನ ಕಾರಣದಿಂದ ನನ್ನ ಹೃದಯ ಚಿಂದಿ ಆಗೋಯ್ತು ಅಂತ ಹೇಳ್ತಾರೆ. ಯಾರ ಹೃದಯ ಯಾರು ಚಿಂದಿ ಮಾಡೋದಿಲ್ಲ? ನಮ್ಮ ಒಳಗಡೆ ಯಾವಾಗ ಕ್ಷಮೆ ಮಾಡುವಂತಹ ಗುಣ ಇರೋದಿಲ್ಲ, ಫರ್ಗೀವ್ ಮಾಡ್ತಕ್ಕಂಥ ಗುಣ ಇರೋದಿಲ್ಲ, ಕ್ಷಮಿಸುವ ಗುಣ ಫರ್ಗೆಟ್ ಮರೆತು ಹೋಗುವ ಗುಣ ಇರೋದಿಲ್ಲ, ಆಗ ಖಂಡಿತವಾಗಿಯೂ ಕೂಡ ನಮ್ಮ ಒಳಗಡೆ ಈ ಒಂದು ಸುಂದರವಾದಂಥ ಅಲೌಕಿಕ ಶಕ್ತಿ ಹೊರಗೆ ಬರೋದಿಲ್ಲ. ಆತ್ಮೀಯರೇ, ನಾವು ನಮ್ಮ ಜೀವನದಲ್ಲಿ ಎಷ್ಟು ಸಮಯ ಯಾವ್ಯಾವ ರೀತಿ ಕಳೀತಾ ಹೋಗ್ತೀವಿ ಅಂತ ನೀವೇ ನೋಡ್ಕೊಳ್ಳಿ. ಒಂದು ದಿನದಲ್ಲಿ ಎಷ್ಟು ಜನರ ಜೊತೆ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡ್ಕೊಳ್ತೇವೆ. ನಮ್ಮ ಮೇಲೆ ನಮಗೆ ಕರುಣೆ ಇಲ್ಲ, ಅನ್ಯರ ಮೇಲೆ ನಾವು ಹೇಗೆ ಕರುಣೆ ತೋರಿಸೋದು? ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಭಗವಂತ ನಮಗೆ ಏನು ಹೇಳೋದಂದರೆ, ನಿಮ್ಮ ಮೇಲೆ ನೀವು ಕರುಣೆ ತೋರಿಸ್ಕೊಳ್ಳಿ ಮಕ್ಕಳೇ, ನಾನು ಯಾವಾಗೂ ನಿಮಗೆ ಕರುಣೆ ಅಂತೂ ತೋರಿಸ್ತಾನೆ ಇರ್ತೇನೆ ಅಂತ. ನಮ್ಮ ಮೇಲೆ ನಾವು ಕರುಣೆ ತೋರಿಸೋದು ಅಂದರೆ ಆತ್ಮದ ಗುಣಶಕ್ತಿಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಆತ್ಮದ ಸೌಂದರ್ಯವನ್ನು ಕಾಪಾಡ್ಕೊಳ್ಳೋದು, ಆತ್ಮದಲ್ಲಿರ್ತಕ್ಕಂತಹ ಜಾಗೃತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು. ಎಲ್ಲರಲ್ಲಿ ಕೂಡ ನಾವು ಆತ್ಮದರ್ಶನ ಮಾಡ್ತಕ್ಕಂಥದ್ದು. ಅದಕ್ಕೆ ಶರಣರ ಬಸವಯ್ಯನವರು ಕೂಡ ಏನು ಹೇಳ್ತಾರೆ, ಅರಿತರೆ ಶರಣ ಮರಿತರೆ ಮಾನವ ಅಂತ. ಶರಣು ಅಂದರೆ ಅರ್ಥ ಏನು, ನಿನ್ನ ಒಳಗಡೆ ಇರ್ತಕ್ಕಂಥ ಆತ್ಮವನ್ನು
ಅರ್ಥ ಮಾಡ್ಕೋ, ನಿನ್ನ ಅಹಂಕಾರವನ್ನು ಬಗ್ಗಿಸು ಅಂತ. ನಾವು ಕೋಡ್ ವರ್ಡ್ಸ್ ನೆನಪಿಟ್ಕೊಳ್ತೇವೆ ಹೊತ್ತು ಅದರ ಹಿಂದೆ ಇರ್ತಕ್ಕಂತಹ ಜ್ಞಾನದ ಸ್ಪಷ್ಟತೆ ನಮಗಿರೋದಿಲ್ಲ. ಆತ್ಮೀಯರೇ, ಈ ಪ್ರಪಂಚದಲ್ಲಿ ಎಲ್ಲಿ ತನಕ ಇನ್ನರ್ ಬ್ಯೂಟಿ ನಾವು ನೋಡ್ಕೊಳ್ಳಲ್ಲ, ಅದನ್ನು ಸರಿ ಮಾಡ್ಕೊಳ್ಳಲ್ಲ, ಅಲ್ಲಿ ತನಕ ಔಟ್ಸೈಡ್ ನಾವೇನು ನಿರೀಕ್ಷೆ ಮಾಡ್ತೇವೆ ಅದು ಯಾವತ್ತೂ ಕೂಡ ನಮ್ಮದಾಗಿ ಪರ್ಮನೆಂಟ್ ಇರೋದಿಲ್ಲ. ಇನ್ನರ್ ಬ್ಯೂಟಿ ನಮ್ಮ ನಿಜವಾದಂತಹ ಒಂದು ಐಶ್ವರ್ಯ, ಸೌಂದರ್ಯ, ನಿಜವಾದಂತಹ ಒಂದು ಪ್ರಾಪರ್ಟಿ. ಆದರೆ ಔಟರ್ ಬ್ಯೂಟಿ ಯಾರಿಗಿರುತ್ತೆ ನೀವೇ ಯೋಚನೆ ಮಾಡಿ. ಹುಟ್ಟದಾಗ ಶರೀರ ಯಾವ ರೀತಿ ಇರುತ್ತೆ, ಬಾಲ್ಯ ಒಂದು ಜೀವನದಲ್ಲಿ ಸ್ವಲ್ಪ ಎಳೆಯಾಗಿರುತ್ತೆ, ಸ್ವಲ್ಪ ಪ್ಯೂರಿಟಿ ಪವರ್ ಇರುತ್ತೆ. ಬೆಳೀತಾ 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 ಈ ಸಂಸ್ಕಾರವನ್ನು ಪ್ರೊಟೆಕ್ಟ್ ಮಾಡೋದೇ ಆಧ್ಯಾತ್ಮಿಕ ಜ್ಞಾನ. ಸಂಸ್ಕಾರದ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು ಅಂತ ತಿಳಿಸೋದೇ ಆಧ್ಯಾತ್ಮಿಕ ಜ್ಞಾನ. ಆತ್ಮೀಯ ಸೋದರ ಸೋದರಿಯರೇ, ನಾವೆಲ್ಲರೂ ಕೂಡ ನಮ್ಮ ಸಂಸ್ಕಾರವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋದು ಕಲಿಯುವಂತಹ ಒಂದು ಆಟನೇ ಆಧ್ಯಾತ್ಮಿಕ ಜ್ಞಾನ. ಕೆಲವರು ಹೇಳ್ತಾರೆ ವಿ ಫೀಲ್ ಜಸ್ಟ್ ಲೈಕ್ ಗೇಮ್ ಅಂತ. 100% ಜೀವನದಲ್ಲಿ ಚಾಲೆಂಜಸ್ ಇದ್ದೇ ಇರುತ್ತೆ, ಆ ಚಾಲೆಂಜಸ್ನ ಫೇಸ್ ಮಾಡೋದನ್ನೇ ಆಟ ಅಂತಾರೆ. ಉದಾಹರಣೆಗೆ ಕಬಡ್ಡಿ ತಗೊಳ್ಳಿ, ಕಬಡ್ಡಿ ಆಟದಲ್ಲಿ ಚಾಲೆಂಜಸ್ ಇರುತ್ತೆ. ಆದರೆ ಯಾರಿಗೆ ಆ ಚಾಲೆಂಜಸ್ನ ಎದುರಿಸೋವಂತಹ ಒಂದು ಕೌಶಲ್ಯ ಅಥವಾ ಸ್ಕಿಲ್ ಇರುತ್ತೆ ಅವರು ಅದನ್ನು ಎಂಜಾಯ್ ಮಾಡ್ತಾರೆ ಗೇಮ್ನ. ಹಾಗೆಯೇ ನಮ್ಮ ಜೀವನದಲ್ಲಿ ಹಲವಾರು ಪ್ರಕಾರದ ಪ್ರಾಬ್ಲಮ್ಸ್ ಅನ್ನೋದು ನಮ್ಮ ಮುಂದೆ ಬರ್ತಾನೆ ಇರುತ್ತೆ. ಆದರೆ ಅದನ್ನು ಯಾವ ರೀತಿಯಾಗಿ ಆ ಗೇಮ್ ಮಾಡಬೇಕು, ಸಂಸ್ಕಾರಗಳನ್ನು ನಾವು ಯಾವ ರೀತಿ ಅದನ್ನು ಅಂತಹ ಒಂದು ಡಿಫಿಕಲ್ಟ್ ಸಿಚುವೇಶನ್ಸಲ್ಲೂ ಕೂಡ ಕಾಪಾಡ್ಕೊಳ್ಳೋದು ಗೊತ್ತಿರುತ್ತೆ, ಆಗ ಖಂಡಿತವಾಗಿಯೂ ಕೂಡ ನಾವು ಸುಂದರವಾದಂತಹ ಜೀವನ ಕಟ್ಕೋಬೋದು. ಅದಕ್ಕೆ ಹೇಳ್ತಾರಲ್ಲ, ಲೈಫ್ ಈಸ್ ಬ್ಯೂಟಿಫುಲ್, ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತ ಹೇಳ್ತಾರೆ. ಈ ಪ್ರಾವರ್ಬ್ಸ್ ಕೇಳಿದಾಗ ನಮಗೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಾವು ಲೈಫ್ ಅಂದ ತಕ್ಷಣವೇ ಹೊರಗಡೆ ಯೋಚನೆ ಮಾಡ್ಕೊಳಕ್ಕೆ ಹೋಗ್ತೀವಿ. ಬದುಕು, ಜೀವನ ಕಟ್ಕೊಳ್ಳೋದು, ಬದುಕೋದು ಅಂದರೆ ಏನು ಅಂತ ಅರ್ಥ. ಹೊರಗಡೆ ಮಾಡ್ತಕ್ಕಂತಹ ಒಂದು ಭೋಗ ಭಾಗ್ಯಗಳನ್ನೇ ಲೈಫ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಒಳಗಡೆ ಇರ್ತಕ್ಕಂತಹ ಆತ್ಮದ ಗುಣಶಕ್ತಿಗಳನ್ನು ನಾವು ಕಾಪಾಡ್ಕೊಳ್ಳೋದು ಲೈಫ್ ಅಂತ ನಮಗೆ ಗೊತ್ತಾಗಿಲ್ಲ. ಯಾಕಂದರೆ ನಮ್ಗೆ ಈ ಸಂಸ್ಕಾರ ಯಾರೂ ಕೂಡ ಕಲಿಸ್ಕೊಟ್ಟಿಲ್ಲ. ಇವತ್ತು ಎಳೆ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, ನಿಮ್ಮ ಜೊತೆ ಒಂದು ಉದಾಹರಣೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ದೊಡ್ಡ ಶ್ರೀಮಂತ ಅಂದರೆ ಒಂದು ದೊಡ್ಡ ರಾಯಲ್ ಫ್ಯಾಮಿಲಿ ಅಂತ ಏನು ಹೇಳ್ತಾರೆ, ಅಥವಾ ತುಂಬ ರಿಚ್ ಫ್ಯಾಮಿಲಿ ಪರ್ಸನ್ಸ್ ಅಂತ ಯಾರು ಹೇಳ್ತಾರೆ, ಅವರಲ್ಲಿ ಒಂದು ಚಿಕ್ಕ ಪುಟ್ಟ ಪಾಪು, ಒಂದು ಹುಡುಗ ಇದ್ದ. ಅವನಿಗೆ 2 ವರ್ಷ. ಅವನಿಗೆ ಅವರ ಅಜ್ಜಿ ಅವನಿಗೆ ಐಸ್ ಕ್ರೀಮ್ ಕೇಳಿದಾಗ ಕೊಟ್ಟಿಲ್ಲ. ಆಗ ಅವನು ಬಂದು ಕಂಪ್ಲೇಂಟ್ ಏನು ಮಾಡ್ತಾನೆ ಅಂದರೆ, ಗ್ರ್ಯಾನಿ, ಅಜ್ಜಿ ನನಗೆ ಹರ್ಟ್ ಮಾಡಿದ್ಲು, ಐಸ್ ಕ್ರೀಮ್ ಕೊಡಲಿಲ್ಲ ಅಂತ. ನೋಡಿ, ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಆ ಮಗು ಯಾವ ರೀತಿಯ ಒಂದು ಕೋಡ್ ವರ್ಡ್ ಕಳ್ಕೊಂಬಿಟ್ಟಿದೆ ಅಂದರೆ, ಹರ್ಟ್ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ದಟ್ ಯಾವುದು ನನಗೆ ಸಿಗಬೇಕಾಗಿದೆಯೋ ಅದು ಸಿಕ್ಕಿಲ್ಲ ಅಂದ ತಕ್ಷಣ ಅದನ್ನು ಹರ್ಟ್ ಅಂತ ತಿಳ್ಕೊಂಬಿಡ್ತೇನೆ. ಯಾಕಂದರೆ ಪೇರೆಂಟ್ಸು ಪ್ರತಿಯೊಂದು ಮಾಡೋದನ್ನು ಮಕ್ಕಳು ಗಮನಿಸ್ತಾರೆ. 2 ವರ್ಷದ ಮಕ್ಕಳಾಗ್ಬೋದು, 3 ವರ್ಷದ ಮಕ್ಕಳಾಗ್ಬೋದು, 5 ವರ್ಷದ ಮಕ್ಕಳಾಗ್ಬೋದು, ಪೇರೆಂಟ್ಸ್ ಈ ಕೋಡ್ ವರ್ಡ್ ಕ್ರಿಯೇಟ್ ಮಾಡ್ಕೊಂಬಿಡ್ತಾರೆ. ಯು ಹರ್ಟ್ ಮೀ, ಯು ಹರ್ಟ್ ಮೀ, ಆ್ಯಕ್ಚುಲಿ ನೋ ಒನ್ ಹರ್ಟ್ ಮೀ, ಐ ಹರ್ಟ್ ಮೈಸೆಲ್ಫ್, ನನಗೆ ನಾನು ಹರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಯಾಕೆ ಅಂದರೆ, ದೇರ್ ಈಸ್ ಎ ಅಂಡರ್ಸ್ಟ್ಯಾಂಡಿಂಗ್ ಗ್ಯಾಪ್. ಯಾರು ನನ್ನ ಜೊತೆಯಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ, ಅವ್ರು ಬಿಹೇವ್ ಮಾಡೋದು ಪ್ರತಿಯೊಂದು ಕೂಡ ಅವರ ಪಾಸ್ಟ್ ಸಂಸ್ಕಾರದ ಅನುಸಾರವಾಗಿ ಬಿಹೇವ್ ಮಾಡ್ತಾರೆ. ನನಗೆ ಗೊತ್ತಿರಬೇಕು, ವಿತ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್, ನಾನು ನನ್ನ ಆತ್ಮದ ಸೌಂದರ್ಯ ರಕ್ಷಿಸ್ಕೋಬೇಕು ಅಂದರೆ ನಾನು ಹರ್ಟ್ ಆಗಬಾರ್ದು. ನಾನು ಹರ್ಟ್ ಆಗಬಾರ್ದು ಅನ್ನೋದು ನನ್ನ ಒಳಗಡೆ ಸ್ಟ್ರಾಂಗ್ ಆಗಿತ್ತು ಅಂದರೆ ನನ್ನನ್ನು ಯಾರೂ ಹರ್ಟ್ ಮಾಡೋಕ್ಕಾಗಲ್ಲ. ಫಿಸಿಕಲ್ ಲೆವೆಲಿಂದ ಎಲ್ಲರೂ ಹರ್ಟ್ ಮಾಡ್ಬೋದು, ಎಮೋಷ್ನಲ್ ಲೆವೆಲಿಂದ ನನ್ನನ್ನು ಯಾರೂ ಹರ್ಟ್ ಮಾಡೋಕ್ಕಾಗಲ್ಲ, ನನ್ನ ಭಾವನೆಗಳನ್ನು ಯಾರೂ ಕೆಡ್ಸೋಕ್ಕಾಗಲ್ಲ. ಆದರೆ ಹರ್ಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇವತ್ತೇನಾಗ್ತಾ ಇದೆ ಅಂದರೆ,
ಪ್ರೆಸೆಂಟ್ ಡೇ ಲೈಫ್ನಲ್ಲಿ ಈವನ್ ಡಾಕ್ಟರ್ಸ್ಗೂ ಕೂಡ ಇದು ಚಾಲೆಂಜ್ ಆಗ್ತಾ ಇದೆ. ಈವನ್ ಮೆಡಿಸನ್ಸು ಕೂಡ ಕೆಲವೊಂದು ಕಾಯಿಲೆಗಳಿಗೆ ಕ್ಯೂರ್ ಆಗ್ತಾ ಇಲ್ಲ. ವೈ? ಬಿಕಾಸ್ ಅಂತ ಹೇಳಿದ್ರೆ ದ ಸೋಲ್ ಬಿಕಮಿಂಗ್ ಟೂ ವೀಕ್. ವೆನ್ ದ ಸೋಲ್ ಬಿಕಮಿಂಗ್ ಟೂ ವೀಕ್ ಇಟ್ ರಿಫ್ಲೆಕ್ಟ್ಸ್ ಆನ್ ದ ಬಾಡಿ ಟ್ಯೂಮರ್ಸ್. ಅದು ದೇಹದ ಒಂದು ಕಾಯಿಲೆಗಳ ಮೇಲೆ ಅದರ ಪರಿಣಾಮ ಬೀಳುತ್ತೆ. ಫರ್ಗೀವ್, ಇದು ತುಂಬ ಒಳ್ಳೆಯ ಗುಣ. ಆತ್ಮೀಯರೇ, ಜೀವನದಲ್ಲಿ ಯಾರ ಬಗ್ಗೆ ಕೂಡ ಈ ರೀತಿಯ ಒಂದು ದ್ವೇಷದ ಭಾವನೆ ಅಥವಾ ಸೇಡು ತೀರಿಸ್ಕೋಬೇಕು ಅನ್ನೋ ಭಾವನೆ ಇಟ್ಕೋಬೇಡಿ. ನಾವು ಬೇರೆಯವರಿಗೆ ಯಾರು ನಮ್ಮ ನೋವಿಗೆ ಕಾರಣ ಅಂತ ಅಂದ್ಕೊಂಡಿರ್ತೇವೆ ಅವ್ರು ಖುಷಿಯಾಗೇ ಇರ್ತಾರೆ. ದೇ ವಿಲ್ ಬಿ ಆಲ್ವೇಸ್ ಕಂಫರ್ಟ್ ರಿಲ್ಯಾಕ್ಸ್. ಯಾಕಂದರೆ ಅವರಿಗೆ ಮೈಂಡಲ್ಲಿ ರಿಜಿಸ್ಟರ್ ಕೂಡ ಆಗಿರಲ್ಲ, ನಾನು ಪೇಯ್ನ್ ಕೊಟ್ಟಿದ್ದೀನಿ, ನನ್ನ ಪೇಯ್ನ್ ಅವರಿಗೆ ಹೋಗಿದೆ ಅಂತ. ಅವರ ದೃಷ್ಟಿಕೋನದ ಪ್ರಕಾರ ಏನಿರುತ್ತೆ? ದೇ ಫೀಲ್ ದಟ್ ದೇ ಆರ್ ಕರೆಕ್ಟ್. ದೇ ಫೀಲ್ ದಟ್ ನನ್ನ ಪ್ರಕಾರ ನಾನು ಅವರಿಗೆ ಹೇಳಬೇಕಾಗಿರೋದು ಹೇಳಿದ್ದೀನಿ ಅಂತ. ಆದರೆ ಅದನ್ನು ಪರ್ಸೆಪ್ಷನ್, ಅವರ ಪರ್ಸೆಪ್ಷನ್, ಅವರ ದೃಷ್ಟಿಕೋನವನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾವು ಅದನ್ನು ಒಳಗಡೆ ತಗೊಂಡು ಅದನ್ನು ದಿನಗಳು, ಗಂಟೆಗಳು, ವರ್ಷಗಳವರೆಗೂ ಕೂಡ ಕ್ಯಾರಿ, ಬ್ಯಾಗೇಜ್ ಮಾಡಿಕೊಂಡು ಲೈಫಲ್ಲಿ ಅದನ್ನು ಕ್ಯಾರಿ ಮಾಡ್ಕೊತಾ ಹೋಗ್ತೇವೆ. ನಮ್ಮ ಮನಸ್ಸನ್ನೆಲ್ಲ ಕೂಡ ಆ ದುಃಖ, ಚಿಂತೆ, ವ್ಯಾಕುಲತೆ, ಆ ಒಂದು ನೋವಿನಲ್ಲಿ ನಾವು ಫೀಡ್ ಮಾಡಿಬಿಡ್ತೇವೆ. ಎಲ್ಲೂ ಕೂಡ ನಾವು ಖುಷಿಯನ್ನು ಕಾಣೋಕ್ಕಾಗಲ್ಲ. ದ ಡೇ ವೆನ್ ವಿ ರಿಯಲೈಸ್ ಐ ಹ್ಯಾವ್ ಚಾಯ್ಸ್ ನಾಟ್ ಟು ಎಂಟರ್ ಹರ್ಟ್ ಇನ್ಸೈಡ್ ಮೈ ಹಾರ್ಟ್, ನನ್ನಲ್ಲಿ ಒಂದು ಚಾಯ್ಸ್ ಇದೆ, ನಾನು ಹರ್ಟ್ನ ಯಾವತ್ತೂ ಕೂಡ ನನ್ನ ಒಳಗಡೆ ಎಂಟರ್ ಮಾಡಬಾರ್ದು ಅಂತ. ಯಾವಾಗ ನನ್ನ ಒಳಗಡೆ ಇರ್ತಕ್ಕಂಥ ಚಾಯ್ಸ್ನ ನಾನು ಅರ್ಥ ಮಾಡ್ಕೊಳ್ತೇನೆ, ಚೂಸ್ ಮಾಡ್ತೇನೆ ಕರೆಕ್ಟಾಗಿರ್ತಕ್ಕಂಥ ನಾಲೆಜ್, ಆಗ ನಾನು ಹರ್ಟ್ ಆಗಲ್ಲ. ಜೀವನದಲ್ಲಿ ಬದುಕುವ ಕಲೆ ಅಂತ ಕಲಿಯೋದು ಅಂದರೆ ಆತ್ಮದ ಸೌಂದರ್ಯ, ಆತ್ಮದ ಜ್ಞಾನ, ಆತ್ಮದ ಶಕ್ತಿಗಳನ್ನು ಕಾಪಾಡ್ಕೊಳ್ಳೋದು. ಈ ರೀತಿ ಅಂದ್ಕೋಬೇಡಿ, ನಾವು ಆಧ್ಯಾತ್ಮಿಕ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅನುಕರಣೆ ಮಾಡಿಬಿಟ್ರೆ ನಾವು ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಪೂರ್ತಿಯಾಗಿ ಸನ್ಯಾಸಿಗಳು ಮಾಡ್ಕೊಳ್ತೀವಿ ಅಂತ. ಸನ್ಯಾಸಿ ಅಂತಕ್ಕಂತಹ ಹೇಳ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳೋದೇ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಸನ್ಯಾಸಿ ಅಂತಕ್ಕಂಥದ್ದು ಬರೀ ಕಾವಿ ಬಟ್ಟೆ ಹಾಕ್ಕೊಂಡು ಮನೆ, ಮಠ, ಮಕ್ಕಳು, ಮಡದಿ ಎಲ್ಲ ಬಿಟ್ಟು ಜವಾಬ್ದಾರಿಗಳನ್ನು ತೊರೆದು ಹೋಗೋದಲ್ಲ. ಹೊರಗಿಂದ ಸನ್ಯಾಸ ಆಗೋದು ಗ್ಯಾರಂಟಿ ಇರಲ್ಲ, ಮತ್ತೆ ಯಾವತ್ತವರು ಸಂಸಾರಸ್ಥರಾಗ್ತಾರೆ ಅಂತ. ಆದರೆ ಜ್ಞಾನದ ಬಲ, ಆಧ್ಯಾತ್ಮಿಕ ಬಲ ನಮಗೇನು ತಿಳಿಸುತ್ತೆ ಅಂತ ಹೇಳಿದ್ರೆ, ಹೊರಗಿಂದ ಸನ್ಯಾಸ ಮಾಡಬೇಡ, ಒಳಗಿಂದ ಸನ್ಯಾಸ ಮಾಡು. ಒಳಗಿಂದ ಸನ್ಯಾಸ ಮಾಡು ಅಂದರೆ ಅರ್ಥ ಏನು? ನಮ್ಮ ಒಳಗಡೆ ಇರ್ತಕ್ಕಂತಹ ನೆಗೆಟಿವ್ಸ್, ವೇಸ್ಟ್, ನಮ್ಮ ಒಳಗಡೆ ಇರ್ತಕ್ಕಂತಹ ದ್ವೇಷ, ಈರ್ಷೆ, ಅಸೂಯೆ, ಮೋಹ, ಇದರಿಂದ ನಿನ್ನನ್ನು ಡಿಟ್ಯಾಚ್ ಮಾಡ್ಕೊ, ಬಿಟ್ಟು ಹೋಗಬೇಡ, ಜೊತೆಯಲ್ಲೇ ಇರು. ಫೇಸ್ ಮಾಡಬೇಕು ಆದರೆ ವಿತ್ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲರ ಜೊತೆಯಲ್ಲೇ ಇರಬೇಕು, ಆದರೆ ಯಾರ ಜೊತೆಯಲ್ಲೂ ಕೂಡ ನಾನು ಕರ್ಮದ ಬಂಧನ ಬೆಳೆಸ್ಕೋಬಾರ್ದು. ಹೀಗೆ ತಾವರೆಯ ಹೂವು ಕೆಸರಲ್ಲಿದ್ದರೂ ಕೆಸರಿಗೆ ಅಂಟ್ಕೊಳ್ಳಲ್ಲ, ಹಾಗೆ ನಾನು ಕೂಡ ಸಂಸಾರ ಬಂಧನ, ಕರ್ಮ ವ್ಯವಹಾರ ಕಾರ್ಯಕ್ಷೇತ್ರದಲ್ಲಿರ್ತಾ ಒಳಗಡೆ ನನ್ನ ಆತ್ಮನನ್ನು ನಾನು ಜಾಗೃತಿಯಲ್ಲಿಟ್ಕೊಳ್ತಾ ನನ್ನನ್ನು ನಾನು ಹರ್ಟ್ ಮಾಡ್ಕೊಳ್ಳಲ್ಲ. ನನ್ನನ್ನು ನಾನು ಹರ್ಟ್ ಮಾಡ್ಕೊಳ್ತಾ ಇಲ್ಲ ಅಂದರೆ ಐ ಆಮ್ ರಿಲೀಸಿಂಗ್ ದ ಹರ್ಟ್. ನಾನು ಯಾವಾಗ ಹರ್ಟ್ ರಿಲೀಸ್ ಮಾಡ್ತಾನೆ, ಇಟ್ಸ್ ನಥಿಂಗ್ ಬಟ್ ಐ ಆಮ್ ಫರ್ಗಿವಿಂಗ್ ಮೈ ಸೆಲ್ಫ್. ನಾನು ಫರ್ಗೀವ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ನಾನು ಫರ್ಗೆಟ್ ಮಾಡ್ತಾ ಇದ್ದೇನೆ ಅಂದರೆ 100% ನನ್ನ ಕಡೆಯಿಂದ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಯಾರ ಕಾರಣದಿಂದ ನನಗೆ ಹರ್ಟ್ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ, ಅವರಿಗೂ ಕೂಡ ನನ್ನ ಕಡೆಯಿಂದ ಪಾಸಿಟಿವ್ ಎನರ್ಜಿ ಹೋಗುತ್ತೆ. ಒಂದು ವೇಳೆ ಅವರು ಯಾರು ಎಕ್ಸ್ ವೈ ಝಡ್ ಪರ್ಸನ್, ಕೆಲವೊಂದು ಸತಿ ಆಗಲೂಬಹುದು ಆಗದೇ ಇರಬಹುದು, ನನ್ನ ಜೊತೆಯಲ್ಲಿ ಬಂದು ಅವ್ರು ಕ್ಷಮೆ ಕೇಳ್ತಾರೆ, ಆದರೆ ನಾನು ಮೇಲ್ ನೋಟಕ್ಕೆ ಮಾತ್ರ ಅವರಿಗೆ ಓಕೆ ಅಂತ ಹೇಳಿ ಒಳಗಡೆಯಿಂದ ನಾನು ಮತ್ತೆ 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 ಹರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅವರು ರಿಲ್ಯಾಕ್ಸ್ ಇರೋಕ್ಕಾಗಲ್ಲ, ನಾನು ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ. ಬಿಕಾಸ್ ರಿಲೇಷನ್ಶಿಪ್ಸ್ ಆಲ್ವೇಸ್ ಕನೆಕ್ಟೆಡ್ ವಿತ್ ಎನರ್ಜಿ ಎಕ್ಸ್ಚೇಂಜ್.
ನಮ್ಮ ಒಳಗಡೆ ಇರತಕ್ಕಂತಹ ಎನರ್ಜಿ ಅವರಿಗೆ ತಲುಪುತ್ತೆ ಥ್ರೂ ಥಾಟ್ ಪವರ್. ಅವರ ಎನರ್ಜಿ ನಮಗೆ ತಲುಪುತ್ತೆ ಥ್ರೂ ಥಾಟ್ ಪವರ್. ಯಾಕಂದರೆ ಮನಸ್ಸಿನ ಮೂಲಕ ಹೋಗೋದೇ ನಮ್ಮ ಒಂದು ಆತ್ಮದ ಶಕ್ತಿ. ಅವರ ಮನಸ್ಸಿನ ಮೂಲಕ ನಮಗೆ ಬರುತ್ತೆ, ನಮ್ಮ ಮನಸ್ಸಿನ ಮೂಲಕ ಅವ್ರಿಗೆ ಹೋಗುತ್ತೆ. ಕಾನ್ಫ್ಲಿಕ್ಟ್ಸ್ ವೋಂಟ್ ರಿಸಾಲ್ವ್. ಈ ಕಾನ್ಫ್ಲಿಕ್ಟ್ಸ್, ಈ ಘರ್ಷಣೆಗಳು ಯಾವತ್ತೂ ಕೂಡ ಸಮಾಪ್ತಿಯಾಗಲ್ಲ. ಈ ರೀತಿಯಾಗಿ ನಾವು ಇಟ್ಕೊಂಡ್ಬಿಟ್ರೆ ಎಮೋಷ್ನಲಿ ವೀಕ್ ಆಗ್ತಾ ಹೋಗ್ತೀವಿ, ಆತ್ಮದ ಶಕ್ತಿಯನ್ನು ಕಳ್ಕೊಳ್ತೀವಿ. ಹೇಗೆ ವೀಕ್ ಆಗಿರೋ ಪರ್ಸನ್ ನೋಡೋಕ್ಕೆ ಸುಂದರವಾಗಿ ಕಾಣ್ತಾರ? ಕಾಣಲ್ಲ ಅಲ್ವಾ? ಹಾಗೆ ನೀ ಒಳಗಡೆ ಇರ್ತಕ್ಕಂಥ ಆತ್ಮದ ಸೌಂದರ್ಯ ಕಾಪಾಡ್ಕೊಳ್ಳೋದು ಅಂದರೆ ನಾವು ಫರ್ಗೀವ್ ಫರ್ಗೆಟ್, ಕ್ಷಮೆ ಮಾಡು ಕ್ಷಮಿಸು ಅನ್ನುವಂತಹ ಒಂದು ಮೌಲ್ಯವನ್ನು ಈ ದಿನ ನಾವು ಧಾರಣೆ ಮಾಡೋಣ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಪ್ರತಿ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಯಾರೂ ನನಗೆ ಹರ್ಟ್ ಮಾಡ್ತಿಲ್ಲ, ಐ ಆಮ್ ಹರ್ಟಿಂಗ್ ಮೈಸೆಲ್ಫ್ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿದ್ದರೆ ಡೆಫಿನೆಟ್ಲಿ ಆ ಸಿಚುವೇಶನ್ಸ್ನಲ್ಲಿ ನೀವು ಹರ್ಟ್ ಆಗಲ್ಲ. ಫರ್ಗಿವ್ ಫರ್ಗೆಟ್ ಅನ್ನೋದನ್ನು ನಿಮ್ಮ ಜೀವನದಲ್ಲಿ ನೀವು ಧರಿಸ್ತೀರ. ಈ ರೀತಿಯಾಗಿ ನಮ್ಮ ಮೇಲೆ ನಾವು ಕೃಪೆ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋದ್ರಲ್ಲಿ ಆತ್ಮದ ಸೌಂದರ್ಯವನ್ನು ಕಾಪಾಡ್ಕೋಬೋದು ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಮತ್ತು ಇನ್ನೂ ಹಲವಾರು ಮೌಲ್ಯಗಳು ಹಾಗೂ ಜೀವಂತ ಕಲೆಗಳ ಜೊತೆಗೆ ನಾವು ಮುಂದಿನ ಸಂಚಿಕೆಗಳ ಜೊತೆಯಲ್ಲಿ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಶ್ರೀ ಬಸವ ಚಾನಲ್, ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.